ಆಟಿ ತಿಂಗಳಲ್ಲಿ ಒಂದು ದಿವಸದ ಮಟ್ಟಿಗಾದರೂ ತಾಯಿ ಮನೆಗೆ ಹೋಗಿ ಕುಳಿತುಕೊಳ್ಳುವಂಥ ಸಂಪ್ರದಾಯ ನಡೆದು ಬಂದಿದೆ. ಆಗ ಇಡೀ ತಿಂಗಳು ಹೋಗುವ ಸಂಪ್ರದಾಯ ಇತ್ತು ಒಂದು ಕಾಲಕ್ಕೆ, ಇಡೀ ತಿಂಗಳಲ್ಲಿ. ಹಾಗಾಗಿ ಒಂದು ಪ್ರೀತಿ ವಾತ್ಸಲ್ಯಗಳಲ್ಲಿ ಇರ್ತದೆ, ಗಂಡನ ಮನೆಯಲ್ಲಿ ಇರ್ತದೆ. ಅದು ಕಡಿಮೆ ಆಗಿ ಆಗಿ ಮೂರು ದಿವಸಕ್ಕೆ ಹೋಗಿ ಬರುವಂಥದ್ದು ಹೆಚ್ಚಿನ ಕಡೆಯಲ್ಲಿ ಉಂಟು. ವಿವಾಹಿತ ಮಹಿಳೆಯರು ತವರ ಮನೆಗೆ ಹೋಗ್ಬೇಕು ಅನ್ನುವಂತ ಒಂದು ಸಂಪ್ರದಾಯ ಉಂಟು ಅಲ್ಲ. ಈಗ ಸುಸಂಸ್ಕೃತ ಸಮಾಜದಲ್ಲಿಯೂ ಸಹ ಆಟಿ ತಿಂಗಳಲ್ಲಿ ಒಂದು ದಿವಸದ ಮಟ್ಟಿಗಾದರೂ ತಾಯಿ ಮನೆಗೆ ಹೋಗಿ ಕುಳಿತುಕೊಳ್ಳುವಂತ ಸಂಪ್ರದಾಯ ನಡೆದು ಬಂದಿದೆ ಇವತ್ತಿಗುಂಟದು. ನೋಡಿ, ಆಟಿ ತಿಂಗಳಿನಲ್ಲಿ ನಾನು ಆಗ ಹೇಳಿದಾಗ ರೋಗ ರುಜಿನಗಳೆಲ್ಲ ಸೃಷ್ಟಿಯಾಗುವ ಸಂದರ್ಭ, ವಾತಾವರಣ ಅಷ್ಟು ವಿಶಿಷ್ಟವಾಗಿದೆ. ಹಾಗಾಗಿ ಸಮಗ್ರವಾಗಿ ಗಂಡನ ಮನೆಯಲ್ಲಿ ಮಹಿಳೆ ವಿವಾಹಿತ ಮಹಿಳೆ ಇದ್ದದ್ದೇ ಹೌದಾದರೆ ಗಂಡನಿಗೂ ಬಹಳ ವಿಶೇಷ ದೊಡ್ಡ ಕೆಲಸಗಳೇನೂ ಇರುವುದಿಲ್ಲ. ಈ ಕಾರಣದಿಂದಾಗಿ ನಿಮಗೆ ವಂಶಾಭಿವೃದ್ಧಿಯ ಇದೊಂದು ಸುಸಮಯ ಅಂತ ಒಂದು ಪರಿಕಲ್ಪನೆ ಇದೆ. ಈ ಆಟಿ ತಿಂಗಳಲ್ಲಿ ಇಂಥ ರೋಗ ರುಜಿನಗಳು, ವಾತಾವರಣ ಸರಿಯಿಲ್ಲದೇ ಇರುವಂತಹ ಸಂದರ್ಭದಲ್ಲಿ ಇದು ನಿಷಿದ್ಧ ಎನ್ನುವ ಒಂದು ಕಾಲಕ್ಕೆ ಬಹುಶಃ ನಮ್ಮ ಹಿರಿಯರೊಂದು ಮಾಡಿದ ಕಲ್ಪನೆ. ಆ ದಿವಸ ಅವಳು ತಾಯಿ ಮನೆಗೆ ಹೋಗಲಿ ಸ್ವಲ್ಪ ದಿವಸ ಅಂತ. ಆಗ ಇಡೀ ತಿಂಗಳು ಹೋಗುವ ಸಂಪ್ರದಾಯ ಇತ್ತು ಒಂದು ಕಾಲಕ್ಕೆ, ಇಡೀ ತಿಂಗಳಲ್ಲೇ. ಈ ಇದೊಂದು ಸಂಪ್ರದಾಯ. ಮತ್ತೊಂದು ನೋಡಿ, ಇಡೀ ಒಂದು ರೆಸ್ಟ್ ಕೊಡೋದು ಅಂತ. ನಾವು ಮನೆಯಲ್ಲೇ ಹೆಂಗಸು ದುಡಿತಾ ಇದ್ದದಲ್ಲ ಹಿಂದೆ, ಮನೆ ಹೆಂಗಸರೇ ದುಡಿತಾ ಇದ್ದದ್ದು ಇಡೀ ಕೃಷಿಗೆ. ಹೀಗೆ ದುಡಿಮೆ ಆಟಿ ಒಂದು ತಿಂಗಳಲ್ಲಿ ಅವಳಿಗೆ ಸ್ವಲ್ಪ ರೆಸ್ಟ್ ಇರ್ತದೆ. ಅದಕ್ಕೆ ತಾಯಿ ಮನೆಯಲ್ಲಿ ಒಂದು ಆ ರೆಸ್ಟನ್ನು ಕಳೆಯುವುದಕ್ಕೆ ಒಂದು ಒಳ್ಳೆಯ ಪ್ಲೇಸ್ ಅಲ್ವದು, ಒಳ್ಳೆಯ ಜಾಗ. ಹಾಗಾಗಿ ಒಂದು ಪ್ರೀತಿ ವಾತ್ಸಲ್ಯಗಳಲ್ಲಿ ಇರ್ತದೆ, ಗಂಡನ ಮನೆಯಲ್ಲಿ ಇರ್ತದೆ, ಅಲ್ಲಿ ಸ್ವಲ್ಪ ಹೆಚ್ಚಿರ್ತದೆ ಎನ್ನುವ ಭಾವನೆಯಿಂದ ಆಕೆಗೆ ಮಾನಸಿಕವಾದಂಥ ಒಂದು ತೃಪ್ತಿ ಕೊಡುವುದಕ್ಕೆ ಬೇಕಾಗಿ ಅವಳನ್ನು ತಾಯಿ ಮನೆಗೆ ಕಳಿಸುವಂಥ ಒಂದು ಸಂಪ್ರದಾಯ ಬಂತು. ಇದರೊಂದಿಗೆ ಹೀಗೆ ಹೋಗುವಂಥ ಸಂಪ್ರದಾಯ ಈಗಲೂ ಬಹಳ ಕಡೆ ಇದ್ದ ಹಾಗೆ ಉಂಟು ನನಗೆ. ಅಂದರೆ ತಿಂಗಳು ಪೂರ್ತಿ ಗಂಡನ ಮನೆಯಲ್ಲಿ ಬಿಟ್ಟು ಹೆಂಡತಿ ತಾಯಿ ಮನೆಯಲ್ಲಿ ಇರುವಂಥ ಸಂಪ್ರದಾಯ ಇಲ್ಲ. ಈಗ ಹೇಗೆ ಅಂತ ಕೇಳಿದ್ರೆ ಅದು ಕಡಿಮೆ ಆಗಿ ಆಗಿ ಮೂರು ದಿವಸಕ್ಕೆ ಹೋಗಿ ಬರುವಂಥದ್ದು, ಮೂರು ದಿವಸ ತಾಯಿ ಮನೆಗೆ ಹೋಗಿ ಬರುವುದು. ಅಂದರೆ ಇಲ್ಲಿ ಗಂಡನ ಮನೆಯ ನೋಡಿ ಆ ಕುಟುಂಬ ವ್ಯವಸ್ಥೆ ಏನಿದೆ, ದೊಡ್ಡ ಅವಿಭಕ್ತ ಕುಟುಂಬ ಆದರೆ ಆ ಮನೆಗೆ ಆ ಮನೆಯ ಮಕ್ಕಳು ಬರ್ತಾರಲ್ಲ, ಗಂಡು ಹೆಣ್ಣು ಮಕ್ಕಳು ಬರ್ತಾರಲ್ಲ, ಹಾಗಾಗಿ ಮನೆಯಲ್ಲಿ ಜನಗಾಲಿ ಆಗುವುದಿಲ್ಲ. ಹಾಗೆ ಕಲ್ಪನೆ ಇತ್ತು. ಹಾಗಾಗಿ ಮನೆಯ ಕೆಲಸ ಎಲ್ಲ ಸರಿಯಾಗಿ ನಡೀತು, ದೈನಂದಿನ ಕೆಲಸಗಳು. ಹಾಗಾಗಿ ಇವಳು ಹೋದ್ಲು, ಸೊಸೆ ಹೋದ್ಲು, ಮಗಳು ಬರ್ತಾಳೆ ಅನ್ನುವಂಥ ಒಂದು ದೊಡ್ಡ ಮನೆ ಅಲ್ವಾ. ಆದರೆ ಈಗ ಮನೆಗಳು ಸಣ್ಣದಾಗಿರುವುದರಿಂದ ಒಂದು ಹೆಂಗಸು ಅಥವಾ ಎರಡು ಹೆಂಗಸು, ಹಾಗಾಗಿ ಕಷ್ಟಕ್ಕೆ ಒಂದು ಎರಡು ದಿವಸ ಮೂರು ದಿವಸ ಮಕ್ಕಳನ್ನು ಬಿಟ್ಟು ಇರುವ ಹಾಗಿಲ್ಲ. ಹಾಗಾಗಿ ಎರಡು ದಿವಸ ಮೂರು ಒಂದು ಸಂಪ್ರದಾಯವಾಗಿ ಒಂದು ಮರ್ಯಾದೆಯಾಗಿ ತಾಯಿ ಮನೆಗೆ ಹೋಗುವುದೊಂದು ಸಂಪ್ರದಾಯ, ಒಂದು ಮರ್ಯಾದೆ, ಒಂದು ಗೌರವ. ಹಾಗೆ ಹೋಗಿ ಬರುವಂಥ ಪದ್ಧತಿ. ಮತ್ತು ಕೊನೆಗೆ ಎಲ್ಲಿ ಅಂತ ಒಂದು ದಿವಸ ಕಾದು ಬೆಳಿಗ್ಗೆ ಹೋಗಿ ಸಂಜೆ ಬರುವುದು, ಇದ್ದಾದ್ರೂ ನಡೀತದೆ. ಅದು ಉಂಟು ಮಾತ್ರ, ಹೆಚ್ಚಿನ ಕಡೆಯಲ್ಲಿ ಉಂಟು. ನಿಮ್ಮ ನಗರದ ದೊಡ್ಡ ದೊಡ್ಡ ಫ್ಲ್ಯಾಟ್ಗಳಲ್ಲಿ ಇಂತಹ ಕಲ್ಪನೆಗಳು ಉಂಟು ಅಂತ ಗೊತ್ತಿಲ್ಲ ನನಗೆ. ಅಂತೂ ಹಳ್ಳಿಗಳಲ್ಲಿ ಇವತ್ತು ಹಳ್ಳಿ ಆದರೂ ಇವತ್ತು ಎಲ್ಲ ರೋಡ್ ಪ್ರಚಿ ಇರುವ ಪ್ರದೇಶಗಳಲ್ವ, ಸ್ವಲ್ಪ ನಾಗರಿಕತೆ ಇರುವ ಪ್ರದೇಶಗಳು, ಆದರೂ ಇವತ್ತಿಗೂ ಉಂಟದು.